ಪ್ರೀತಿಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ನಮಸ್ತೆ. ತ್ರಿಕೋನಮಿತಿಯ ಪ್ರಸ್ತಾವನೆ ಈ ಘಟಕದಿಂದ ಅಭ್ಯಾಸ 11.1 ಈಗಾಗಲೇ ನಾನು 3 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದು, ತಾವುಗಳೆಲ್ಲ ನೋಡಿದ್ದೀರಾ. ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳನ್ನು ತಾವು ಮಾಡಿ ಅಂತ ಹೇಳಿ ಸಲುವಾಗಿ ನಾನೀಗ ಮತ್ತೊಂದು ಅಂದರೆ ಅಭ್ಯಾಸ 11.2 ಈಗ ನಾವು ಸಮಸ್ಯೆಗಳನ್ನು ಬಿಡಿಸ್ತಾ ಹೋಗೋಣ. ಅಭ್ಯಾಸ 11.2 ಒಂದನೇ ಪ್ರಶ್ನೆ ನೋಡಿ. ಈ ಕೆಳಗಿನವುಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಒಂದನೆಯ ಪ್ರಶ್ನೆ ಅಂದರೆ ಒಂದನೇ ಸಮಸ್ಯೆ, ಸೈನ್ 60° ಕಾಸ್ 30° ಪ್ಲಸ್ ಸೈನ್ 30° ಕಾಸ್ 60°, ಇದರ ಬೆಲೆಯನ್ನು ಕಂಡುಹಿಡಿಬೇಕು. ಇದರ ಬೆಲೆಯನ್ನು ಕಂಡುಹಿಡಿಬೇಕು ಅಂದರೆ ಮೊದಲು ನಾವು ಸೈನ್ 60 ಎಷ್ಟಿದೆ ಅನ್ನೋದನ್ನು ಬರೆದುಕೊಳ್ಳೋಣ. ಸೈನ್ 60 ಅಂತಂದರೆ √3/2 ಕಾಸ್ 30° ಅಂದರೂ ಸಹ ಏನಿದೆ, √3/2. ಈ ಬೆಲೆಗಳನ್ನು ನೀವು ಪಠ್ಯಪುಸ್ತಕವನ್ನು ನೋಡಿದಾಗ ಒಂದು ಟೇಬಲ್ ಸಿಗುತ್ತೆ, ಅದರಲ್ಲಿ ಈ ಕೋನಗಳ ಬೆಲೆಗಳು ಇವೆ. ಸೈನ್ 30° ಅಂದರೆ ಎಷ್ಟಾಗುತ್ತೆ ಅಂತಂದರೆ 1/2. ಅದೇ ರೀತಿ ಕಾಸ್ 60° ಅಂದರೂ ಸಹ ಏನಿದೆ ಬೆಲೆ, 1/2. ಈಗ ಈ ಬೆಲೆಗಳನ್ನೆಲ್ಲ ಈ ಸಮಸ್ಯೆಯಲ್ಲಿ ಆದೇಶಿಸಿಕೊಳ್ಳೋಣ. ಸೈನ್ 60° ಇಂಟು ಕಾಸ್ 30° ಇಲ್ಲಿ ಏನೂ ಇಲ್ಲ ಅಂದ್ರೂ ಏನಿರುತ್ತೆ, ಇಂಟು ಇರುತ್ತೆ, ಪ್ಲಸ್ ಸೈನ್ 30° ಇಂಟು ಕಾಸ್ 60° ಇಸ್ ಈಕ್ವಲ್ ಟು, ಈ ಸೈನ್ 60 ಅಂದರೆ ಏನು ತುಂಬಬೇಕು ನಾವು, √3/2 ಇಂಟು ಕಾಸ್ 30 ಅಂದರೆ √3/2 ಪ್ಲಸ್ ಸೈನ್ 30 ಅಂದರೆ 1/2 ಇಂಟು ಕಾಸ್ 60 ಅಂದ್ರೂ ಬೆಲೆ ಏನಿದೆ ನೋಡಿ ಬರೆದುಕೊಂಡಿದ್ದೇನೆ, 1/2. ಈಗ ಮೊದಲಿಗೆ ನಾವು ಗುಣಾಕಾರ ಕ್ರಿಯೆಯನ್ನು ಮುಗಿಸ್ಕೊಳ್ಳೋಣ. ಕಡಿತ ಹೋಗ್ತಿದ್ವು ಅಂದರೆ ಹೊಡಿಬೇಕು, ಇಲ್ಲ ಅಂತಂದರೆ ಅಂಶ ಅಂಶವನ್ನು ಗುಣಿಸಿ ಛೇದ ಛೇದವನ್ನು ಗುಣಿಸಿ. √3 ಇಂಟು √3, √3 ಸ್ಕ್ವಯರ್ 2 × 4 ಪ್ಲಸ್ ಅಂಶದಲ್ಲಿ 1 × 1 = 1, 2 × 4. ಈ ನೋಡಿ √3 ವರ್ಗ ಏನಾಗುತ್ತೆ, √3 ನಾವು ವರ್ಗ ಮಾಡಿದಾಗ ಕೇವಲ ಇದರಲ್ಲಿ 3 ಇದೆ, ಆ 3 ಸಂಖ್ಯೆ ಉಳಿಯುತ್ತೆ. ಆದ್ದರಿಂದ ನೆಕ್ಸ್ಟ್ ಛೇದದಲ್ಲಿ 4 ಇದೆ ಪ್ಲಸ್ 1/4. ಈ ನೋಡ್ರಿ ಛೇದಗಳು ಸಮನಾಗಿದ್ದಾಗ ನಾವೇನು ಮಾಡಬೇಕಂತ ರೂಲ್ಸ್ ಇದೆ, ಅಂಶಗಳನ್ನು ಕೂಡಿಸ್ಕೊಂಡ್ಬಿಡಬೇಕು. ಇಲ್ಲಿ ಪ್ಲಸ್ ಇದ್ದರಿಂದ ನಾನು ಕೂಡಿಸ್ತಾ ಇದ್ದೀನಿ, ಸಪೋಸ್ ಮೈನಸ್ ಇತ್ತು ಅಂದರೆ ಏನು ಮಾಡಿ ಕಳೆಯಿರಿ. ನೋಡ್ಕೊಳ್ರಿ, 3 ಒಂದು ಕೂಡಿಸಿದಾಗ 4 / 4, 4 × 1 = 4 ಅಂದರೆ ಸೈನ್ 60° ಕಾಸ್ 30° ಪ್ಲಸ್ ಸೈನ್ 30° ಇಂಟು ಕಾಸ್ 60° ಬೆಲೆ ಎಷ್ಟು ಬಂತು, 1. ಈಗ ಎರಡನೇ ಸಮಸ್ಯೆಯನ್ನು ನೋಡೋಣ. ಎರಡನೇ ಸಮಸ್ಯೆ ನೋಡಿ, ಇಲ್ಲಿ ಸಹ ನಾವು ಏನು ಮಾಡಬೇಕು, ಮೊದಲಿಗೆ ಟ್ಯಾನ್ 45 ಎಷ್ಟಿದೆ ಅನ್ನ ಬರೆದುಕೊಳ್ಬೇಕು. 1, ಕಾಸ್ 30 ಅಂತಂದರೆ ಕಾಸ್ 30° ಅಂತಂದರೆ √3/2, ಇಲ್ಲ ನೀವು ಡೈರೆಕ್ಟಾಗಿ ಪ್ರಶ್ನೆಯಲ್ಲೇ ಹಾಕಬಹುದು. ಅದೇ ರೀತಿ ಸೈನ್ 60° ಅಂದರೆ √3/2. ಈಗ ಈ ಸಮಸ್ಯೆಯಲ್ಲಿ ಬೆಲೆಗಳನ್ನು ಆದಿಸ್ತಾ ಹೋಗೋಣ. 2 ಇಂಟು ಟ್ಯಾನ್ 45 ಅಂತಂದರೆ 1/1 ವರ್ಗ, ಯಾಕಂದರೆ ಇಲ್ಲಿ ವರ್ಗ ಕೊಟ್ಟಿದ್ದಾರೆ, ನಾವು ತುಂಬಿದ ಬೆಲೆಗೆ ವರ್ಗವನ್ನು ಮಾಡ್ಕೋಬೇಕು. ಪ್ಲಸ್ ಕಾಸ್ 30 ಅಂತಂದರೆ ಏನಿದೆ, √3/2, ಆದರೆ ಹೋಲ್ ಸ್ಕ್ವಯರ್ ಇದೆ, ಈ ಸ್ಕ್ವಯರನ್ನು ಹಾಕೋತಾ ಇದ್ದೀನಿ. ಮೈನಸ್ ಸೈನ್ 60 ಅಂತಂದರೆ √3/2, ಇದು ಸಹ ವರ್ಗ. ಈಗ ನೋಡ್ಕೊಳ್ರಿ, 2 / 1 = 1 √3/2 ಅಂತಂದರೆ 3/2 = 4 ಮೈನಸ್ √3/3 2/4, ಇದು ಕ್ಯಾನ್ಸಲ್, ಯಾಕಂದರೆ ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ. ಆದ್ದರಿಂದ 2 / 1 = 2 ಅಂದರೆ 2 tan² 45 ಪ್ಲಸ್ cos² 30 - sin² 60 = ಎಷ್ಟು ಬಂತು ಬೆಲೆ, 2.
ಮೂರನೇ ಸಮಸ್ಯೆ ನೋಡೋಣ. ಮೂರನೇ ಸಮಸ್ಯೆಯನ್ನು ನೋಡೋಣ. ಕಾಸ್ 45 ಅಂತಂದರೆ 1/√2 ಬೆಲೆಯನ್ನ ತುಂಬುತ್ತಾ ಇದ್ದೀನಿ. 1/√2 ಡಿವೈಡೆಡ್ ಬೈ ಏನಾಗುತ್ತೆ ನೋಡ್ರಿ, ಸೆಕ್ 30 ಅಂತಂದರೆ 2/√3. ಅದೇ ರೀತಿ ಕೋಸೆಕ್ 30, ಕೋಸೆಕ್ 30 ಅಂತಂದರೆ ಎಷ್ಟಾಗುತ್ತೆ ಅಂತಂದರೆ 2 ಆಗುತ್ತೆ. ಈ ಬೆಲೆಯನ್ನು ಆದೇಶಿಸಿಕೊಂಡೆ. ಈಗ ನೋಡಿ ಇದನ್ನು ಇಲ್ಲಿ ಕೆಳಗಡೆ ಇರುವಂತಹ ಸಂಖ್ಯೆಗಳಿಗೆ ಮೊದಲು ಏನು ಮಾಡೋಣ, ಲಸ ಮಾಡಿಕೊಳ್ಳೋಣ. ಇಲ್ಲಿ ಛೇದದಲ್ಲಿ ಒಂದಿದೆ. ಈ ರೀತಿ ಇದ್ದಾಗ ಏನು ಮಾಡ್ರಿ, ಓರೆ ಗುಣಾಕಾರ ಅಥವಾ ಕತ್ತರಿ ಗುಣಾಕಾರ ಮಾಡ್ಬೋದು. ಇಲ್ಲಿ ಇಲ್ಲಿ ಛೇದದಲ್ಲಿ ಒಂದಿದೆ ಅಂದರೆ ನಮ್ಮ ಲಸ ಏನಾಗುತ್ತೆ, √3 ಆಗುತ್ತೆ. ಅಂದಾಗ 2 + 2 × √3. ಈಗ ನೋಡಿ ಇನ್ನೂ ಒಂದಂತ, ಈಗ ಅದನ್ನು ನಾನು ಭಿನ್ನರಾಶಿಯನ್ನು ಈ ಒಂದು ಭಿನ್ನರಾಶಿಯನ್ನು ಅಂಶಕ್ಕೆ ಒಯ್ದನಂದ್ರೆ ಏನಾಗುತ್ತೆ ಅಂದರೆ 1/√2 × √3 / 2 + 2√3. ಈಗ ನೋಡಿ ಅಂಶದಲ್ಲಿ √3 ಬಂತು, ಛೇದದಲ್ಲಿ 2 √2 × 2 + 2√3 ಇದೆ. ಈಗ ನೋಡ್ಕೊಳ್ರಿ ಇದು ಯಾವ ರೀತಿ ಬರುತ್ತೆ ಅಂದರೆ √3 / 2 + 2√3. ಇಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಈ 2 ಸಾಮಾನ್ಯ ಅಂಶ ಇದೆ, ಇದನ್ನು ನಾನು ಸಾಮಾನ್ಯ ಅಂಶವನ್ನು ಹೊರಗಡೆ ತೆಗಿತಾ ಇದ್ದೀನಿ. ತೆಗೆದಾಗ ಏನಾಗುತ್ತೆ, √3 / 2√2. ಒಂದು 2 ಹೊರಗಡೆ ತೆಗೆದ್ರೆ ಬ್ರ್ಯಾಕೆಟ್ದಿಂದ ಹೊರಗಡೆ ಬಂತು ಅಂದರೆ ಏನಾಗುತ್ತೆ, ಇಲ್ಲಿ 1 + √3. ಈಗ ಇಲ್ಲಿ ನಾವು ಛೇದವನ್ನು ಅಕರ್ಣೀಕಾರಕ ಮಾಡೋಣ. ಛೇದದ ಅಕರ್ಣೀಕಾರಕ ಏನಾಗುತ್ತೆ ನೋಡ್ರಿ, 2√2 × √3 + 1 ಇದೆ. ಇದರ ಅಕರ್ಣೀಕಾರಕ ಅಂದಾಗ 2√√3 − 1 ಆಗುತ್ತೆ. ಇದರ ಅಕರ್ಣೀಕಾರಕ ಇಲ್ಲಿ ಪ್ಲಸ್ ಇತ್ತು ಅಂದರೆ ಮೈನಸ್ ಆಗುತ್ತೆ, ಮೈನಸ್ ಇತ್ತಂದರೆ ಪ್ಲಸ್ ಆಗುತ್ತೆ. ಈಗ ಈ ಒಂದು ಅಕರ್ಣೀಕಾರಕವನ್ನು ನಾವೇನು ಮಾಡೋಣ, ಒಂದು ಸಾರಿ ಅಂಶ ಗುಣಿಸೋಣ, ಒಂದು ಸಾರಿ ಛೇದ ಗುಣಿಸೋಣ. √3 / 2√2 √3 + 1 × 2√2 √3 − 1. ಅದೇ ರೀತಿ ಛೇದದಲ್ಲಿನೂ ಸಹ ಅದೇ ಒಂದು ಸಂಖ್ಯೆಯಿಂದ ಏನು ಮಾಡೋಣ, ಗುಣಿಸೋಣ. ಈಗ ನೋಡಿ ಅಂಶ ಏನಾಗುತ್ತೆ, √3 × 2√2 × √3 − 1. ಇಲ್ಲಿ ನೋಡಿ ಗುಣಾಕಾರ 2√2 / 2√2. 2√2² ನೆಕ್ಸ್ಟ್ √3 + 1 √3 − 1. ಇವೆರಡು ಸೇಮ್ ಇವೆ ಅಂದರೆ ಇದು ಏನಾಗುತ್ತೆ ಅಂದರೆ a + b × a − b = a² − b² ಸೂತ್ರ ಇಲ್ಲಿ ಬರುತ್ತೆ. ಆದ್ದರಿಂದ ಇದು a + b a − b ಅಂತ ತಿಳ್ಕೊಂಡ್ರಿ ಅಂದರೆ √3² − 1 ² ಈ ನೋಡ್ಕೊಳ್ರಿ √3 √2 ಇವೆರಡು ಕರಣಿಗಳ ಸೇಮ್ ಇವೆ ಮತ್ತು ಕರಣಿಯ ಕ್ರಮನೂ ಸೇಮ್ ಇರೋದ್ರಿಂದ ಇವೆರಡನ್ನು ಗುಣಿಸ್ಬೋದು. 2√6 3 × 2 = 6 √3 − 1 / 2√4 √2² 2 ನೆಕ್ಸ್ಟ್ √3² 3 1² 1. ಈಗ ನೋಡಿ 2√6 × √3 − 1 / 4 × 2 3 × 1 ಕಳೀರಿ 2 2 ಕ್ಯಾನ್ಸಲ್ ಆಯಿತು. √6 × √3 − 1 / 8. ಇನ್ನು ಮುಂದಿನ ಸಮಸ್ಯೆಯನ್ನು ನೋಡೋಣ. 5ನೇ ಪ್ರಶ್ನೆಯಲ್ಲಿ ನೋಡಿ ಏನೇನು ಕೊಟ್ಟಿದ್ದಾರೆ.
ಐದು ಕಾಸ್ ಸ್ಕ್ವಯರ್ 60 ಡಿಗ್ರಿ ಪ್ಲಸ್ ನಾಲ್ಕು ಸೆಕ್ಸ್ ಸ್ಕ್ವಯರ್ 30 ಡಿಗ್ರಿ ಮೈನಸ್ ಟ್ಯಾನ್ ಸ್ಕ್ವಯರ್ 45 ಡಿಗ್ರಿ ಭಾಗಿಲೆ ಸೈನ್ ಸ್ಕ್ವಯರ್ 30 ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವಯರ್ 30 ಡಿಗ್ರಿ ಈಗಾಗಲೇ ನಾಲ್ಕು ಸಮಸ್ಯೆಗಳನ್ನು ಬಿಡಿಸಿದ್ದೀವಿ ಇದು ಐದನೇ ಸಮಸ್ಯೆ ಈಗಾಗಲೇ ನಿಮಗೆ ಬೆಲೆಗಳು ಬಹಳ ಟಾಗಿವೆ ಅಂತ ತಿಳ್ಕೊಂಡಿದ್ದೀನಿ ಈಗ ಬೆಲೆಗಳನ್ನು ತುಂಬುತ್ತಾ ಹೋಗೋಣ ಐದಿದೆ ಐದು ಹಚ್ಕೊಂಡೆ ನಾನೀಗ ಕಾಸ್ ಸ್ಕ್ವಯರ್ 60 ಅಂತಂದರೆ ಎಷ್ಟಿದೆ ಒನ್ ಬೈ ಕಾಸ್ 60 ಅಂದರೆ 1/2 ಇಲ್ಲಿ ವರ್ಗ ಇರೋದ್ರಿಂದ ನಾನು ಇದಕ್ಕೆ ವರ್ಗವನ್ನು ಹಾಕ್ತಾ ಇದ್ದೀನಿ ಪ್ಲಸ್ 4 ಸೆಕ್ 30 ಸೆಕ್ 30 ಬೆಲೆ ಎಷ್ಟಿದೆ ನಮಗೆ 2/√3 ಸ್ಕ್ವಯರ್ ಇರೋದ್ರಿಂದ ಸ್ಕ್ವಯರ್ ಆಗ್ತಾ ಇದ್ದೀನಿ ಮೈನಸ್ ಟ್ಯಾನ್ 45 ಅಂದರೆ 1/1 ವರ್ಗ ಭಾಗಿಲೆ ಸೈನ್ 30 ಡಿಗ್ರಿ ಸೈನ್ 30 ಅಂದರೆ ಎಷ್ಟು 1/2 ವರ್ಗ ಇರೋದ್ರಿಂದ ಮತ್ತೆ ವರ್ಗ ಹಾಕ್ತಾ ಇದ್ದೀನಿ ಕಾಸ್ 30 ಅಂದರೆ √3/2² ಈಗ ಒಂದೊಂದೇ ವರ್ಗ ಮಾಡ್ತಾ ಹೋಗೋಣ ಐದು ಐದು ಹಾಗೆ ಇಟ್ಕೊಳ್ರಿ ಇಂಟು 1/2 ಒಂದು 2/2 ವರ್ಗ ಎಷ್ಟಾಗುತ್ತೆ 4 ಪ್ಲಸ್ 4 ಇಂಟು 2/2 4/√3 ಮೈನಸ್ 1/2 ಒಂದು ಈಗ ನೋಡ್ಕೊಳ್ರಿ ಒಂದು 1/2 ಒಂದು 2/2 4 ಪ್ಲಸ್ √3 2/4 ಈಗ ಮುಂದಿನ ಹಂತವನ್ನು ನೋಡಿ 5/5 / 4 ಪ್ಲಸ್ 4/4 / 16 / 3 ಮೈನಸ್ 1 ಛೇದದಲ್ಲಿ ಏನಿದೆ ಛೇದಗಳು ಸಮನಾದಾಗ ನಾವೇನು ಮಾಡಬೇಕಂತಿದೆ ಅಂಶಗಳನ್ನು ಕೂಡಿಸ್ಬೇಕಂತಿದೆ ಈಗ ನೋಡ್ಕೊಳ್ರಿ ಅಂದರೆ ಲಸ 1/4 ಆಯಿತು 1+3 ಅಂಶಗಳು ಪ್ಲಸ್ ಇದ್ದರೆ ಕೂಡಿಸ್ಕೊರಿ ಮೈನಸ್ ಇದ್ದರೆ ಕಳೆಗಿರಿ ಈಗ ಇಲ್ಲಿನೂ ನಾವು ಲಸ ಮಾಡಿದಾಗ ಏನಾಗುತ್ತೆ ಇಲ್ಲಿ ಛೇದದಲ್ಲಿ 1 4 3 ಒಂದಿದೆ 4 × 3 = 12 ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಈ ರೀತಿ ಮಾಡ್ತಾ ಹೋಗಿ ಈಗ ನೋಡಿ ಮೊದಲಿಗೆ 2 ಭಾಗಿಸ್ಬೇಕು 2 × 2 = 4 ನಂತರ ಇದು ಹೋಗೋದಿಲ್ಲ ಹಾಗೆ ಇಡಿ ಪುನಃ 2 × 2 = 1 3 ಹೋಗೋದಿಲ್ಲ ಹಾಗೆ ಇಡಿ ಈಗ 3 × 1 1 1 ಅದು ನೋಡಿರಿ ಇಲ್ಲಿ 1 1 1 ಬರುವವರೆಗೂ ಇವನ್ನ ಭಾಗಿಸ್ತಾ ಹೋಗಬೇಕು 2 × 2 = 4 4 × 3 = 12 ಅಂದರೆ ಲಸ ಎಷ್ಟಾಯಿತು ಅಂಶದಲ್ಲಿ 12 ಲಸ ಆಯಿತು ಇಲ್ಲಿ 12 ಆಗಬೇಕಂದ್ರೆ ಇದಕ್ಕೆ ಎಷ್ಟರಿಂದ ಗುಣಿಸ್ಬೇಕು 3 ಗುಣಿಸ್ಬೇಕು ಅಂದರೆ 4 × 3 = 12 ಅದನ್ನೇ ಏನು ಮಾಡಿರಿ ಅಂಶದಲ್ಲಿ ಗುಣಿಸ್ಕೋರಿ ಅಂದರೆ 5 × 3 = 15 ಪ್ಲಸ್ ಇಲ್ಲೇನು ಮಾಡಬೇಕಾಗಿದೆ 4 ಗುಣಿಸ್ಬೇಕಾಗಿದೆ ಅಂದರೆ ಇದು 12 ಆಗಬೇಕಂದ್ರೆ ಇದು ಎಷ್ಟರಿಂದ ಗುಣಿಸ್ಬೇಕು 4 ಗುಣಿಸ್ಬೇಕು ಅಂದರೆ ಎಷ್ಟಾಗುತ್ತೆ 16 × 4 = 64 ಮೈನಸ್ ಇದು 12 ಆಗಬೇಕಂದ್ರೆ 12 ಗುಣಿಸ್ಬೇಕು ಅಂದರೆ ಅದನ್ನು ಏನು ಮಾಡಿ ಅಂಶದಲ್ಲಿ ಗುಣಿಸ್ಕೋ 12 × 12 ಇನ್ನು ಛೇದದಲ್ಲಿ ನೋಡಿದಾಗ 4/4 3 ಕೂಡಿಸಿ 4 × 4 = 4 ಅಂದರೆ ಕ್ಯಾನ್ಸಲ್ ಆಯಿತು ಏನು ಉಳಿತು ಇಲ್ಲಿ 1 ಉಳಿತು ಈಗ ಮೇಲಿನ ಅಂಶಗಳನ್ನು ನೋಡಿಕೊಳ್ಳ್ರಿ 5 4 ನೋಡಿರಿ 2 ಪ್ಲಸ್ ಇವೆ 1 ಮೈನಸ್ ಇದೆ ಆದ್ದರಿಂದ ಪ್ಲಸ್ ಇರುವಂಥ ಅಂಶಗಳನ್ನು ಕೂಡಿಸ್ಕೊಂಡ್ಬಿಡ್ತೀನಿ 5 4 9 6 1 7 ಇವೆರಡು ಪ್ಲಸ್ ಅದಾವ ಸಜಾತಿ ಪದಗಳಿವು ಪ್ಲಸ್ ಅವೆರಡನ್ನು ಕೂಡಿಸ್ಕೊಂಡೆ ಈಗ −12/12 79 ಕಳೆಯಿರಿ 9 / 2 ಹೋದರೆ 7 7 / 1 ಕಳೆದ್ರೆ 6/12 ಅಂದರೆ 67/12 ಬಂತು ಈ ಒಂದು ಸಮಸ್ಯೆಯನ್ನು ನಾವು ಸಂಕ್ಷೇಪಿಸಿದಾಗ 67/12